मनसे करगदा लोक वी लोकवु सर इवर बैलंगल तालूकिंद बैलंगल तालूकिंद बंदिद्दार 6 मंथ अंत कोविड टाइम अल्ली 6 मंथ अंत नम्म तगोंडिद्रु आ टाइम नग पाप फैमिलीगोस्कर सण मकल 4 तिंगळु 5 तिंगळु मकळनेल्ल मनेयल्लि बिट्बिट्टु आ टाइमल्ली ड्यूटी माडिदार आदरे आ टाइमल्ली सैलरी कूड लेट आगि कोट्रुनु याव तकरारु तगिदन ಪಾಪ ಫ್ಯಾಮಿಲಿಗೋಸ್ಕರ ಅಂತ ಅವರು ದುಡಿದಾರ ಅದರ ಈ ಸಲುವಾಗಾದರೂ ಅವರು ನಮ್ಮ ಡ್ಯೂಟಿನ ಕಂಟಿನ್ಯೂಯೇಷನ್ ಮಾಡಿದ್ರೆ ಭಾಳ ಚಲೋ ಆಗ್ತದೆ ಪುಣ್ಯ ಬರ್ತದೆ ಪಾಪ ಸಣ್ಣ ಮಕ್ಕಳು ನೋಡಾದ್ರೂ ಸರ್ ಒಂದು ಸ್ವಲ್ಪ ನೋಡಬೇಕು ನಮಗೆ ಕಂಟಿನ್ಯೂಯೇಷನ್ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ನಮ್ಮ ಹೆಸರು ಭಾರತಿ ಅಂತ ನಾವು ಖಾನಾಪುರ ತಾಲೂಕಿಂದ ಬಂದಿದ್ದೀವಿ ಸರ್ ಎರಡನೇ ಅಲೆದೊಳಗೆ ನಾವೆಲ್ಲರೂ ಡ್ಯೂಟಿ ಮಾಡಿದೀವಿ ರೀ ಎರಡನೇ ಅಲೆದೊಳಗೆ ಡ್ಯೂಟಿ ಮಾಡಿದಾಗ ಇವಾಗ ಸಡನ್ ಆಗಿ ನಮಗೆ 30th ತೆಗಿತೀನಿ ಅಂತಿದ್ದಾರೆ ರಿಲೀವ್ ಮಾಡ್ತೀನಿ ಅಂತ ಆರ್ಡರ್ ಕಾಪಿ ಪಾಸ್ ಮಾಡಿದ್ದಾರೆ ಸರ್ ಈಗ ಮುಂದೆ ನಾವು ಹೆಂಗೆ ಮಾಡಬೇಕು ಕೋವಿಡ್ ಟೈಮಲ್ಲಿ ಎಲ್ಲರೂ ಮನೆಯಲ್ಲಿ ಕೂತಿದ್ರು ಬಟ್ ನಾವೆಲ್ಲ ಸ್ಟಾಫ್ ನರ್ಸ್ ಡ್ಯೂಟಿ ಮಾಡಿದೀವಿ ಇವಾಗ ಇವರು ತೆಗಿತೀನಿ ಅಂದ್ಕೂಡ್ಲಿ ಮುಂದೆ ಎಲ್ಲಿ ಹೋಗಬೇಕು ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ನಮ್ಮದು ವ್ಯಾಕ್ಸಿನೇಷನಲ್ಲಿ ಫಸ್ಟ್ ಇದೆ ಎಲ್ಲರೂ ನಾವು ಇಷ್ಟು ಕೆಲಸ ಮಾಡಿದಾಗಲೇ ಫಸ್ಟ್ ಬಂದಿದ್ದ ನೆಕ್ಸ್ಟ್ ನಾವು ಏನು ಮಾಡಬೇಕು ನಾವು ಆರ್ಡರ್ ಕೊಡ್ತಾ ಇಲ್ಲ ಧಮಕಿ ಮಾಡ್ತಾ ಇಲ್ಲ ಕರೋನಾ ಇಲ್ಲ ನಮಗೆ ಮನವಿ ಕೊಡ್ತಾ ಇದೀವಿ ನಾವು ನಮಗೆ ಕಂಟಿನ್ಯೂ ಮಾಡ್ರಿ ಅಂತ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿ ನಾವು ಮನವಿ ಮಾಡ್ಕೊತಾ ಇದೀವಿ ನಾವು ಯಾವುದು ಸ್ಟ್ರೈಕ್ ಮಾಡಕ್ಕೆ ಬಂದಿಲ್ಲ ನಾವೇನು ನಿಮಗೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ನಾವೆಲ್ಲರೂ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ ನಮ್ಮ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿ ಅಕ್ಷತ ಶಿವನ್ಗೇಕರ್ ಅಂತ ಇಲ್ಲಿ ಸಾಮಾನ್ಯ ಝಾಲೆ ಆಮ್ಮಿ ಕೊರೋನಾ ವಾರಿಯರ್ ಮುನ್ ಕಾಮ್ ಕರ್ದೋತೋ ಅತ ಏನೇ ಸಡನ್ನೆ ಆಮನ ರಿಲೀವ್ ಲೆಟರ್ ದಿಲೇತ असं वाटतंय की आम्ही देश सेवा करून लोकांची सेवा करून असं वाटतंय की आम्हालाच ह्यांनी आता रोजगार आम्हाला दिना झालेत जर सरकार असं केलं लोकांना कळायला लागलं तर असं वाटतंय की ह्यांनीच रोजगार कमी करायलेत आम्ही एवढी सेवा केलो आहे लोकांची सेवा केलो आहे आम्हाला असं वाटतंय की आम्हाला ह्यांनी आणि थोडे दिवस आम्हाला वाढवायला पाहिजेत आम्हाला आणि रोजगार द्यायला पाहिजेत आम्ही काय हे करेना भांडणं करायला आलो नाही ना काय ह्यांना काय सांगायला आलो नाही आम्ही फक्त असं करायलो आहे की आम्हाला रोजगार द्या एवढंच आम्ही भी देश सेवा केलो आम्ही भी लोकसेवा केलो आहे असं वाटतंय की असं झालं तर मग सेवा करायचा काय उपयोगच राहिला नाही तुमचं नाव माझं नाव प्रतीक शिंदे मी खानापूर तालुक्यात नर्सिंग ऑफिसर आहे आणि कोरोनामध्ये काम केलेलं सर बेळगाम जिल्हा कोरोना वॉरियर्स रे गुत्तिके आधार मेले नमन 6 ತಿಂಗಳು 3 ತಿಂಗಳು ತಗೊಂಡಿದ್ದೀವಿ ಇವಾಗ ಈ ನವೆಂಬರ್ 31ಕ್ಕೆ ನಮ್ಮನ್ನ ರಿಲೀವಿಂಗ್ ಆರ್ಡರ್ ಕೊಟ್ಟಿದ್ದಾರೆ ಎಲ್ಲರಿಗೂ ಈಗ ಎರಡನೇ ಅಲೆದಾಗ ನಾವೆಲ್ಲರೂ ಕೆಲಸ ಮಾಡಿದ್ವಿ ರೀ ಜೀವದ ಹಂಗೆ ತರೋದು ಇವಾಗ ಸಡನ್ನಾಗಿ ನಮ್ಮ 31ಕ್ಕೆ ತೆಗೆದ್ರೆ ನಮ್ಮ ಮುಂದಿನ ಜೀವನ ಹೆಂಗೆ ರೀ ಮುಂದಿನ ಪರಿಸ್ಥಿತಿ ಹೆಂಗೆ ರೀ ಈಗ ಸಡನ್ನಾಗಿ ಆ ಸರ್ ಆರ್ಡರ್ ಹಾಕಿದ್ದಾರೆ ಈಗ 31ಕ್ಕೆ ನಿಮ್ಮೆಲ್ಲರದ್ದು ರಿಲೀವ್ ಐತೆ ಅಂತಂದು ನಮ್ಮ ಮುಂದಿನ ಜೀವನ ಮತ್ತು ನಮ್ಮ ಪರಿಸ್ಥಿತಿ ಎಲ್ಲ ಅರ್ಥ ಮಾಡ್ಕೊಂಡು ಸರ್ ನಮ್ಮನ್ನು ಕಂಟಿನ್ಯೂ ಮಾಡಿ ನಮ್ಮ ಮಿತ್ರೊಳಗೆ ನಮ್ಮನ್ನು ಮುಂದುವರ್ಸ್ಬೇಕಂದ್ರೆ ನಾವು ಸರ್ ಕಡೆ ಮನವಿ ಮಾಡ್ಕೊಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ರೀ ನಿಮ್ಮ ಹೆಸರು ರೀ ಶ್ಯಾಮ್ ಅಂತಂದು ಎಷ್ಟು ಜನ ಇದ್ದೀರಿ ನೀವು ನಾವು ಟೋಟಲಾಗಿ ಒಂದು 70-80 ಜನ ಇದ್ದೀವಿ ಸರ್ ಎಷ್ಟು ವರ್ಷದ ಕೆಲಸ ಮಾಡ್ತೀರಿ ಸರ್ ಈಗ ನಾವು ಕೆಲಸ ಮಾಡಕ್ಕೆ 1 ಇಯರ್ ತನಕ ಆಯ್ತು